ಭಾರತೀಯ ಕ್ರಿಕೆಟ್ ಲೋಕದ ಚಿತ್ತ ಇದೀಗ ಎರಡ್ ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೇಲೆ ನೆಟ್ಟಿದೆ ಈ ವರ್ಷದ ಕೊನೆಯಲ್ಲಿ ಮೆಗಾ ಹರಾಜು ಪ್ರಕ್ರಿಯೆ ನಡೆಯಲಿದ್ದು ಈ ಸಲ ಒಂದಷ್ಟು ಚೇಂಜಸ್ ಮಾಡಬೇಕು ಅನ್ನೋದು ಫ್ರಾಂಚೈಸಿಗಳ ಡಿಮ್ಯಾಂಡ್ ಆಗಿತ್ತು ಸೊ ಇದೇ ಕಾರಣಕ್ಕೆ ಬಿಸಿಸಿಐ ಬುಧವಾರ ಐಪಿಎಲ್ ಫ್ರಾಂಚೈಸಿ ಓನರ್ಗಳ ಜೊತೆ ಸಭೆ ನಡೆಸಿದೆ ಸಭೆಯಲ್ಲಿ ಫ್ರಾಂಚೈಸಿಗಳ ಮಾಲೀಕರು ಆಕ್ಷನ್ನಲ್ಲಿ ಏನೆಲ್ಲ ಬದಲಾವಣೆ ಮಾಡಬೇಕು ರಿಟೈನ್ ಮತ್ತು ಆರ್ಟಿಎಂ ರೂಲ್ಸ್ ಹೇಗೆ ಇರಬೇಕು ಅನ್ನೋ ಬಗ್ಗೆ ತಮ್ಮ ಒಪಿನಿಯನ್ ಅನ್ನು ಶೇರ್ ಮಾಡಿಕೊಂಡಿದ್ದಾರೆ ಈ ವೇಳೆ ಮಾಲೀಕರ ನಡುವೆ ವಾಗ್ವಾದ ನಡೆದು ಗಲಾಟೆಗೂ ಕೂಡ ಕಾರಣ ಆಗಿದೆ ಅಷ್ಟಕ್ಕೂ ಬಿಸಿಸಿಐ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಫೈನಲಿ ಏನೆಲ್ಲ ರೂಲ್ಸ್ ಅನ್ನು ಮಾಡಲಾಗಿದೆ ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಮುಂದಿನ ವರ್ಷ ನಡೆಯಲಿರುವ ಹದಿನೆಂಟನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಬಿಸಿಸಿಐ ಈಗಿನಿಂದಲೇ ಸಿದ್ಧತೆಯನ್ನು ಆರಂಭಿಸಿದೆ ಟೂರ್ನಿ ಆರಂಭಕ್ಕೂ ಮುನ್ನವೇ ಮೇಜರ್ ಬದಲಾವಣೆ ತರುವ ಮೆಗಾ ಹರಾಜು ಹಾಗೆ ಕೆಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತಾನೆ ಬುಧವಾರ ಬಿಸಿಸಿ ತನ್ನ ಪ್ರಧಾನ ಕಚೇರಿಯಲ್ಲಿ ಸಭೆಯನ್ನು ಕರೆದಿತ್ತು ಸಭೆಯಲ್ಲಿ ಐಪಿಎಲ್ ತಂಡಗಳ ಮಾಲೀಕರು ಹಾಗೆ ಸಹ ಮಾಲೀಕರು ಕೂಡ ಭಾಗಿಯಾಗಿದ್ದರು ಕೋಲ್ಕತಾ ನೈಟ್ ರೈಡರ್ಸ್ನ ಶಾರುಖ್ ಖಾನ್ ಸನ್ರೈಸರ್ಸ್ ಹೈದರಾಬಾದ್ನ ಕಾವ್ಯ ಮಾರನ್ ಪಂಜಾಬ್ ಕಿಂಗ್ಸ್ನ ನೆಸ್ವಾಡಿಯಾ ಲಕ್ನೋ ಸೂಪರ್ ಜೆಂಡ್ಸ್ನ ಸಂಜೀವ್ ಗೋಯಾಂಕಾ ಅವರ ಮಗ ಶಾಶ್ವತ್ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ನ ಕೆಕೆ ಗ್ರ್ಯಾಂಡ್ ಮತ್ತು ಪಾರ್ಥ್ ಜಿಂದಾಲ್ ಉಪಸ್ಥಿತರಿದ್ದರು ಹಾಗೆ ರಾಜಸ್ಥಾನ್ ರಾಯಲ್ಸ್ನ ಮನೋಜ್ ಬದಾಲೆ ರಂಜಿತ್ ಬಾರ್ಥಕೋರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಪ್ರಥಮೇಶ್ ಮಿಶ್ರಾ ಚೆನ್ನೈ ಸೂಪರ್ ಕಿಂಗ್ಸ್ನ ಕಾಸಿ ವಿಶ್ವನಾಥನ್ ಮತ್ತೆ ರೂಪಾ ಗುರುನಾಥ್ ಗುಜರಾತ್ ಟೈಟನ್ಸ್ನ ಅಮಿತ್ ಸೋನಿ ಪಾಲ್ಗೊಂಡಿದ್ದರು ಮತ್ತೊಂದು ಕಡೆ ಮುಂಬೈ ಇಂಡಿಯನ್ಸ್ನ ಮಾಲೀಕರು ಆನ್ಲೈನ್ ಮೂಲಕ ಭಾಗಿಯಾಗಿದ್ದರು ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದ ಬಗ್ಗೆ ಅಸಮಾಧಾನ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಟೂರ್ನಿಯಲ್ಲಿ ಸಾಕಷ್ಟುಸದ್ದು ಮಾಡಿದ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮಕ್ಕೆ ವಿರುದ್ಧವಾಗಿದೆ ಎಂದು ಜಿಂದಾಲ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದ ಬಗ್ಗೆ ಬೇರೆ ಬೇರೆ ಫ್ರಾಂಚೈಸಿಗಳು ಕೂಡ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ವು ಕೆಲವರು ನಿಯಮವನ್ನು ಕಂಟಿನ್ಯೂ ಮಾಡುವಂತೆ ಕೇಳಿದರು ಯಾಕಂದರೆ ಇವು ಆಟಗಾರರಿಗೆ ಐಪಿಎಲ್ನಲ್ಲಿ ಆಡೋಕೆ ಅವಕಾಶ ನೀಡುತ್ತೆ ಎಂದು ಆದರೆ ಇನ್ನೂ ಕೆಲ ಮಾಲೀಕರಿಗೆ ಇದು ಇಷ್ಟ ಆಗಲಿಲ್ಲ ಯಾಕಂದರೆ ಆಲ್ರೌಂಡರ್ಗಳ ಬೆಳವಣಿಗೆಯ ದೃಷ್ಟಿಯಿಂದ ಇದು ಭಾರತೀಯ ಕ್ರಿಕೆಟ್ಗೆ ಹಾನಿಕಾರಕ ಅಂದರು ಹೀಗಾಗಿ ಅಂತಿಮವಾಗಿ ಯಾವುದೇ ನಿರ್ಧಾರ ಕೈಗೊಳ್ಳೋಕೆ ಸಾಧ್ಯ ಆಗಲಿಲ್ಲ ಶಾರುಖ್ ಖಾನ್ ಹಾಗೂ ನೆಸ್ವಾಡಿಯಾ ನಡುವೆ ವಾಕ್ಸಮರ ಐಪಿಎಲ್ ಮೆಗಾ ಹರಾಜಿಗೂ ಮುನ್ನ ಕೆಲ ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗುತ್ತೆ ಆದರೆ ಈ ಬಾರಿ ನಾಲ್ಕು ಆಟಗಾರರ ಬದಲಿಗೆ ಆರು ಆಟಗಾರರನ್ನ ಉಳಿಸಿಕೊಳ್ಳಲು ಅವಕಾಶ ನೀಡಬೇಕು ಅಂತ ಕೆಲ ಫ್ರಾಂಚೈಸಿಗಳು ಬೇಡಿಕೆಯನ್ನ ಇಟ್ಟಿದ್ವು ಈ ಬೇಡಿಕೆಗಳ ನಡುವೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಓನರ್ ಶಾರುಖ್ ಖಾನ್ ಹಾಗೆ ಪಂಜಾಬ್ ಕಿಂಗ್ಸ್ ಸಹಮಾಲಿಕ ನೆಸ್ವಾಡಿಯಾ ನಡುವೆ ತೀವ್ರ ವಾಗ್ವಾದ ನಡೆದಿದೆ ಆಟಗಾರರ ರಿಟೈನ್ ನಿಯಮಕ್ಕೆ ಸಂಬಂಧಿಸಿದಂತೆ ಇಬ್ಬರು ವಾಕ್ಸಮರ ನಡೆಸಿದ್ದಾರೆ ಕೆಕೆಆರ್ ಫ್ರಾಂಚೈಸಿಯು ಹೆಚ್ಚಿನ ಆಟಗಾರರ ರಿಟೈನ್ಗಾಗಿ ಬೇಡಿಕೆ ಇಟ್ಟಿದ್ದು ಈ ವೇಳೆ ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿ ಕಡೆಯಿಂದ ಆಕ್ಷೇಪ ವ್ಯಕ್ತವಾಗಿದೆ ಇದರಿಂದ ಶಾರುಖ್ ಖಾನ್ ಹಾಗೆ ನೆಸ್ವಾಡಿಯ ನಡುವೆ ವಾಗ್ವಾದ ಉಂಟಾಗಿದ್ದು ಇಬ್ರು ಕೂಡ ಏರುಧ್ವನಿಯಲ್ಲಿ ಪರಸ್ಪರ ಮಾತಿನ ಚಕಮಕಿ ನಡೆಸಿದ್ದಾರೆ ಹಾಲಿ ಚಾಂಪಿಯನ್ ಕೆಕೆಆರ್ ತಂಡವು ತನ್ನ ಬಹುತೇಕ ಆಟಗಾರರನ್ನ ಟೀಂನಲ್ಲೇ ಉಳಿಸಿಕೊಳ್ಳುವ ಯೋಜನೆಯಲ್ಲಿದೆ ಇದೇ ಕಾರಣಕ್ಕೆ ಮೆಗಾ ಹರಾಜಿಗೂ ಮುನ್ನ ಹೆಚ್ಚಿನ ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳಲು ಅವಕಾಶ ನೀಡಬೇಕು ಅಂತ ಬಿಸಿಸಿಐಗೆ ಮನವಿ ಮಾಡಿತ್ತು ಇದಕ್ಕೆ ಮುಂಬೈ ಇಂಡಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿವೆ ಆದರೆ ಪಂಜಾಬ್ ಕಿಂಗ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಸೇರಿದಂತೆ ಕೆಲ ಫ್ರಾಂಚೈಸಿಗಳು ಹೆಚ್ಚಿನ ಆಟಗಾರರನ್ನ ಉಳಿಸಿಕೊಳ್ಳಲು ಅವಕಾಶವನ್ನು ನೀಡಬಾರದು ಅಂತ ಪಟ್ಟು ಹಿಡಿದಿದ್ದಾರೆ ಬ್ರ್ಯಾಂಡಿಂಗ್ ಉಳಿಸಿಕೊಳ್ಳೋಕೆ ಕೋಲ್ಕತ್ತಾ ತಂಡದ ಪ್ಲಾನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದ್ದ ಕೆಕೆಆರ್ ತಂಡ ಮುಂದಿನ ಸೀಸನ್ಗೂ ಕೂಡ ಅದೇ ಆಟಗಾರರ ತಂಡ ಉಳಿಸಿಕೊಳ್ಳುವ ಚಿಂತನೆಯಲ್ಲಿದೆ ಇದೇ ಕಾರಣಕ್ಕೆ ಹೆಚ್ಚಿನ ಆಟಗಾರರ ರಿಟೈನ್ಗೆ ಅವಕಾಶವನ್ನು ಕೇಳಿದೆ ಹಾಗೇನಾದರೂ ಹೆಚ್ಚಿನ ಆಟಗಾರರ ರಿಟೇನ್ಗೆ ಅವಕಾಶ ನೀಡದೇ ಇದ್ದರೆ ಎಂಟು ಆಟಗಾರರ ಮೇಲೆ ಟಿ ಕಾರ್ಡ್ ಅನ್ನು ಬಳಸೋಕೆ ಅವಕಾಶ ನೀಡುವಂತೆ ಕೋರಿದೆ ಆದರೆ ಪಂಜಾಬ್ ಕಿಂಗ್ಸ್ ಮೂರರಿಂದ ನಾಲ್ಕು ಆಟಗಾರರನ್ನು ಮಾತ್ರ ರಿಟೈನ್ ಮಾಡಿಕೊಳ್ಳೋಕೆ ಅವಕಾಶ ನೀಡಿದರೆ ಸಾಕು ಎಂದು ವಾದವನ್ನು ಮುಂದಿಟ್ಟಿದೆ ಕೆಕೆಆರ್ ಸೇರಿದಂತೆ ಕೆಲ ಫ್ರಾಂಚೈಸಿಗಳು ತಮ್ಮ ಬ್ರಾಂಡಿಂಗ್ ಅನ್ನು ಉಳಿಸಿಕೊಳ್ಳೋಕೆ ಬಹುತೇಕ ಆಟಗಾರರನ್ನು ಉಳಿಸಿಕೊಳ್ಳಲು ಬಯಸ್ತಾ ಇವೆ ಆದರೆ ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿ ಈ ಆಯ್ಕೆ ನೀಡಬಾರದು ಅಂತ ಮನವಿ ಮಾಡಿದ್ದು ಇದರಿಂದ ಶಾರುಖ್ ಖಾನ್ ಕೋಪಗೊಂಡಿದ್ದಾರೆ ಕೆಕೆಆರ್ ಫ್ರಾಂಚೈಸಿಯ ಬೇಡಿಕೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ತಮ್ಮ ವಾದವನ್ನು ಮುಂದಿಡ್ತಾ ಇದ್ದಂತೆ ನೆಸ್ವಾಡಿಯ ಅವರೊಂದಿಗೆ ತೀವ್ರ ವಾಗ್ವಾದ ನಡೆಸಿದ್ದಾರೆ ಇದೇ ವೇಳೆ ಮಧ್ಯಪ್ರವೇಶ ಮಾಡಿರುವಂತಹ ಐಪಿಎಲ್ ಗವರ್ನರ್ ಕೌನ್ಸಿಲ್ನ ಅಧಿಕಾರಿಗಳು ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಸಭೆಯನ್ನು ಮುಂದುವರಿಸಿದರು ಆರ್ಟಿಎಂ ಕಾರ್ಡ್ಗೆ ಪಟ್ಟು ಹಿಡಿದ ಮಾಲೀಕರು ಐಪಿಎಲ್ ಮುಖ್ಯಸ್ಥ ಅರುಣ್ ಧುಮಾಲ್ ಈ ಹಿಂದೆಯೇ ಹೇಳಿದಂತೆ ಪ್ರತಿ ತಂಡಕ್ಕೆ ಮೂರು ಅಥವಾ ನಾಲ್ಕು ಆಟಗಾರರನ್ನು ಮಾತ್ರ ರಿಟೈನ್ ಮಾಡಿಕೊಳ್ಳೋಕೆ ಅವಕಾಶ ಸಿಗಲಿದೆ ಆದರೆ ಇದಕ್ಕೆ ಫ್ರಾಂಚೈಸಿಗಳು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿವೆ ಇದು ಮಾತ್ರವಲ್ಲದೆ ಮೆಗಾ ಹರಾಜಿನಲ್ಲಿ ಮತ್ತೊಮ್ಮೆ ಆರ್ಟಿಎಂ ಅಂದರೆ ರೈಟ್ ಟು ಮ್ಯಾಚ್ ಕಾರ್ಡ್ ಬಳಕೆ ಬಗ್ಗೆ ಕೂಡ ಫ್ರಾಂಚೈಸಿಗಳು ಡಿಮ್ಯಾಂಡ್ ಮಾಡಿವೆ ಎರಡು ಸಾವಿರದ ಹದಿನೆಂಟರ ಮೆಗಾ ಹರಾಜಿನಲ್ಲಿ ಆರ್ಟಿಎಂಗೆ ಅವಕಾಶ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಕ್ನೌ ಸೂಪರ್ ಜೆಂಟ್ಸ್ ಮತ್ತು ಗುಜರಾತ್ ಎರಡು ತಂಡಗಳು ಹೊಸದಾಗಿ ಸೇರ್ಪಡೆಗೊಂಡಿದ್ದರಿಂದ ಮೆಗಾ ಹರಾಜಿನಲ್ಲಿ ಆರ್ಟಿಎಂ ರೂಲ್ಸ್ ಅನ್ನು ಕೈಬಿಡಲಾಗಿತ್ತು ಇದೀಗ ಮತ್ತೆ ಈ ನಿಯಮವನ್ನು ಜಾರಿಗೆ ತರಲು ಫ್ರಾಂಚೈಸಿಗಳು ಒಲವನ್ನು ತೋರ್ತಾಯಿವೆ ಅಷ್ಟಕ್ಕೂ ಏನಿದು ಆರ್ ಟಿ ಎಂ ಕಾರ್ಡ್ ಅನ್ನೋದನ್ನ ನೋಡೋದಾದ್ರೆ ಆರ್ ಟಿ ಎಂ ನಿಯಮದಡಿ ಫ್ರಾಂಚೈಸಿಯನ್ನು ತನ್ನ ತಂಡದ ಆಟಗಾರರನ್ನ ಹರಾಜಿಗೆ ಬಿಡಬಹುದು ಈ ವೇಳೆ ಯಾವುದೇ ಫ್ರಾಂಚೈಸಿ ಬಿಡ್ನಲ್ಲಿ ಭಾಗವಹಿಸಿ ಆತನನ್ನು ಖರೀದಿ ಮಾಡಬಹುದು ಆದರೆ ಹರಾಜಿಗೆ ಬಿಟ್ಟಿದ್ದ ತಂಡಕ್ಕೆ ಆ ಆಟಗಾರನ ಅವಶ್ಯಕತೆ ಇದೆ ಅಂದರೆ ಬೇರೆ ಫ್ರಾಂಚೈಸಿ ಬಿಡ್ ಮಾಡಿದ ಮೊತ್ತಕ್ಕೆ ಆತನನ್ನು ಮತ್ತೆ ತಾನೇ ಖರೀದಿ ಮಾಡಬಹುದು ಬೇರೆ ತಂಡಕ್ಕೆ ಹೆಚ್ಚಿನ ಮೊತ್ತಕ್ಕೆ ಮಾರಾಟವಾದಾಗ ಅದೇ ಮೊತ್ತಕ್ಕೆ ಆತನನ್ನ ತನ್ನ ತಂಡದಲ್ಲಿ ಉಳಿಸಿಕೊಳ್ಳಲು ಈ ನಿಯಮದಡಿ ಅವಕಾಶ ನೀಡಲಾಗುತ್ತೆ ಇದನ್ನು ಆರ್ಟಿಎಂ ಎನ್ನಲಾಗುತ್ತೆ ಆದರೆ ಈ ಬಾರಿ ಒಂದೇ ಕಾರ್ಡ್ ಬಳಕೆಗೆ ಅವಕಾಶ ನೀಡುವುದಾಗಿ ಬಿಸಿಸಿ ಹೇಳಿದೆ ಹೆಚ್ಚಿನ ಆರ್ಟಿಎಂ ಬಳಸಲು ಅವಕಾಶ ನೀಡಿದರೆ ಹರಾಜು ಪ್ರಕ್ರಿಯೆ ಮಹತ್ವವನ್ನು ಕಳೆದುಕೊಳ್ಳುತ್ತೆ ಅನ್ನೋದು ಅಧಿಕಾರಿಗಳ ಅಭಿಪ್ರಾಯ ಐಪಿಎಲ್ನಲ್ಲಿ ಇದುವರೆಗೆ ವಿರಾಟ್ ಕೊಹ್ಲಿ ಸಿಬಿಯಲ್ಲಿ ಹಾಗೆ ಜಸ್ಪ್ರೀತ್ ಬುಮ್ರಾ ಮುಂಬೈನಲ್ಲಿ ಮಾತ್ರ ಒಂದೇ ತಂಡದ ಪರ ಆಡಿದ್ದಾರೆ ಉಳಿದ ಆಟಗಾರರು ಬೇರೆ ಬೇರೆ ಫ್ರಾಂಚೈಸಿಗಳ ಪರ ಕನಿಷ್ಠ ಒಂದೆರಡು ವರ್ಷಗಳಾದರೂ ಕೂಡ ಆಡಿದ್ದಾರೆ ಐದು ವರ್ಷಗಳಿಗೊಮ್ಮೆ ಮೆಗಾ ಹರಾಜಿಗೆ ಮಾಲೀಕರ ಮನವಿ ಇದೆಲ್ಲದರ ನಡುವೆ ಐಪಿಎಲ್ ಮೆಗಾ ಹರಾಜು ಪ್ರಕ್ರಿಯೆಯನ್ನು ಇನ್ನು ಮುಂದೆ ಐದು ವರ್ಷಗಳಿಗೊಮ್ಮೆ ನಡೆಸುವಂತೆ ಕೆಲ ಫ್ರಾಂಚೈಸಿಗಳು ಮನವಿ ಮಾಡಿವೆ ಈ ಹಿಂದೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಮೆಗಾ ಹರಾಜನ್ನು ಆಯೋಜನೆ ಮಾಡಲಾಗಿತ್ತು ಒಂದೊಮ್ಮೆ ಈ ಬೇಡಿಕೆಗೆ ಬಿಸಿಸಿ ಸಮ್ಮತಿ ನೀಡಿದರೆ ಮುಂದಿನ ಮೆಗಾ ಹರಾಜು ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನಡೆಯುತ್ತೆ ಇದರ ನಡುವೆ ಮಿನಿ ಹರಾಜು ಮಾತ್ರ ನಡೆಯುತ್ತೆ ಇನ್ನು ಕಳೆದ ಆವೃತ್ತಿಯ ಐಪಿಎಲ್ ನಲ್ಲಿ ಅಪ್ ಆಗಿದ್ದ ಸನ್ ರೈಸರ್ಸ್ ಹೈದರಾಬಾದ್ ಸಿಇಒ ಕಾವ್ಯ ಮಾರನ್ ಒಟ್ಟು ಆರು ಆಟಗಾರರನ್ನ ರೈಟ್ ಟು ಮ್ಯಾಚ್ ಕಾಡಾಡಿ ಉಳಿಸಿಕೊಳ್ಳೋಕೆ ಅವಕಾಶ ನೀಡಬೇಕು ಅಂತ ಕೇಳಿದ್ದಾರೆ ಹಾಗೆ ಉಳಿಸಿಕೊಂಡಿರುವ ಪಟ್ಟಿಯಲ್ಲಿ ವಿದೇಶಿ ಆಟಗಾರರ ಮೇಲೆ ಯಾವುದೇ ನಿರ್ಬಂಧವನ್ನ ಹೇರಬಾರದು ಎಂದಿದ್ದಾರೆ ಇನ್ನು ಸಭೆಯಲ್ಲಿ ನಡೆದ ವಿಷಯಗಳ ಬಗ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ನ ಮಾಲೀಕತ್ವದ ಜೆಎಸ್ಡಬ್ಲ್ಯೂ ಸ್ಪೋರ್ಟ್ಸ್ ನಿರ್ದೇಶಕ ಪಾರ್ಥ್ ಜಿಂದಾಲ್ ಮಾಹಿತಿ ನೀಡಿದ್ದಾರೆ ಎಲ್ಲಾ ವಿಷಯಗಳ ಬಗ್ಗೆ ತಂಡಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳಿಕೊಂಡಿದ್ದಾರೆ ಬಟ್ ಯಾರು ಕೂಡ ಅದರಿಂದ ಹೊರ ಬರ್ತಾ ಇಲ್ಲ ಹೀಗಾಗಿ ಸಭೆಯಿಂದ ಯಾವುದೇ ಫಲಿತಾಂಶವನ್ನು ಹೊರಬಂದಿಲ್ಲ ಎಲ್ಲ ಮಾಲೀಕರಿಂದ ಅವರ ವಿಭಿನ್ನ ದೃಷ್ಟಿಕೋನಗಳನ್ನು ಆಲಿಸುವ ಸಭೆ ಮಾತ್ರ ಇದಾಗಿತ್ತು ಬಿಸಿಸಿಐ ಎಲ್ಲವನ್ನೂ ಕೇಳಿದೆ ಈಗ ಅವರೇ ನಮಗೆ ಎಲ್ಲ ನಿಯಮಗಳನ್ನು ನೀಡುತ್ತಾರೆ ಆಗಸ್ಟ್ ಅಂತ್ಯದ ವೇಳೆಗೆ ಮುಂದಿನ ಆವೃತ್ತಿಯ ನಿಯಮಗಳು ಅಂತಿಮಗೊಳ್ಳುವ ನಿರೀಕ್ಷೆ ಇದೆ ಇದೇ ವೇಳೆ ಮೆಗಾ ಹರಾಜಿಗೂ ಮೊದಲು ಉಳಿಸಿಕೊಳ್ಳಲು ಬಯಸುವ ಆಟಗಾರರ ಸಂಖ್ಯೆಯ ವಿಷಯ ತಂಡಗಳ ನಡುವೆ ಯಾವುದೇ ಒಮ್ಮತ ಮೂಡಿಲ್ಲ ಕೆಲ ತಂಡಗಳಿಗೆ ಎಂಟರಿಂದ ಹತ್ತು ಆಟಗಾರರು ಬೇಕು ಮತ್ತೆ ಕೆಲ ತಂಡಗಳಿಗೆ ನಾಲ್ವರು ಇನ್ನು ಕೆಲ ತಂಡಗಳಿಗೆ ಆರು ಆಟಗಾರರು ಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಆದರೆ ಇದೆಲ್ಲವೂ ಕೂಡ ಇನ್ನೂ ಚರ್ಚೆಯಲ್ಲಿದೆ ಎಂದಿದ್ದಾರೆ ಮತ್ತೊಂದು ಕಡೆ ಐಪಿಎಲ್ ನಲ್ಲಿ ಹರಾಜು ಮಾಡಬೇಕೇ ಅಥವಾ ಬೇಡವಾ ಅನ್ನೋ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಎಂದಿರುವ ಡೆಲ್ಲಿ ಕ್ಯಾಪಿಟಲ್ಸ್ನ ಪಾರ್ಥ್ ಜಿಂದಾಲ್ ಹರಾಜು ಕುರಿತ ವಿಷಯದ ಬಗ್ಗೆ ಕೇಳಿದ ಪ್ರಶ್ನೆಗೆ ನನಗೆ ಆಶ್ಚರ್ಯವಾಯಿತು ಕೆಲವರು ಮೆಗಾ ಹರಾಜನ್ನೇ ಮಾಡಬಾರದು ಸಣ್ಣ ಹರಾಜುಗಳು ಮಾತ್ರ ಇರಬೇಕು ಅಂತ ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಹರಾಜಿಗೆ ವಿರುದ್ಧವಾಗಿಲ್ಲ ಎಂದಿದ್ದಾರೆ ಹೊನ್ನಲ್ಲಿ ಐಪಿಎಲ್ ಫ್ರಾಂಚೈಸಿ ಮಾಲೀಕರ ಜೊತೆಗಿನ ಸಭೆಯಲ್ಲಿ ಮೆಗಾ ಹರಾಜು ಪ್ರಕ್ರಿಯೆ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದ ಬಗ್ಗೆ ಹೆಚ್ಚು ಚರ್ಚೆ ನಡೆಸಲಾಗಿದೆ ಆದರೆ ಚರ್ಚೆ ವೇಳೆ ತಂಡಗಳ ನಡುವೆಯ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿವೆ ಹೀಗಾಗಿ ನಿಯಮಗಳ ಕುರಿತ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಹೊಣೆಯನ್ನ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ ವಹಿಸಲಾಗಿದೆ ಇನ್ನು ಸಭೆ ಬಳಿಕ ಮಾತನಾಡಿದ ಬಿಸಿಸಿ ಕಾರ್ಯದರ್ಶಿ ಜೈಶಾ ಮುಂದಿನ ಐಪಿಎಲ್ನಲ್ಲಿ ಒಂದು ರೈಟ್ ಟು ಮ್ಯಾಚ್ ಕಾರ್ಡ್ನೊಂದಿಗೆ ಐದಕ್ಕಿಂತ ಹೆಚ್ಚು ಆಟಗಾರರನ್ನು ಉಳಿಸಿಕೊಳ್ಳಲು ತಂಡಗಳಿಗೆ ಅವಕಾಶ ನೀಡುವ ಸಾಧ್ಯತೆ ಇಲ್ಲ ಆರ್ಟಿಎಂ ಕಾರ್ಡ್ ಫ್ರಾಂಚೈಸಿಯು ಹಿಂದಿನ ಋತುವಿನ ತಮ್ಮ ತಂಡದ ಆಟಗಾರನ ಅಂತಿಮ ಬಿಡ್ಡನ್ನು ಹೊಂದಿಸಲು ಅವಕಾಶವನ್ನು ನೀಡ್ತಾ ಇತ್ತು ಸಭೆಯಲ್ಲಿ ಚರ್ಚಿಸಿದ್ದ ಈ ಎಲ್ಲ ಅಂಶಗಳ ಬಗ್ಗೆ ಮಂಡಳಿಯು ಶೀಘ್ರದಲ್ಲೇ ತನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದೆ ಎಂದಿದ್ದಾರೆ ಒಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ಗೆ ಮೊದಲ ಹೆಜ್ಜೆಯನ್ನು ಇಟ್ಟಿರೋ ಬಿಸಿಸಿಐ ಮಾಲೀಕರ ಡಿಮ್ಯಾಂಡ್ಸ್ ಏನು ಅನ್ನೋದನ್ನು ಕೇಳಿದೆ ಸೊ ಅಂತಿಮವಾಗಿ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದೇ ಈಗಿರುವ ಪ್ರಶ್ನೆ ಆರ್ಟಿಎಂ ರೂಲ್ಸ್ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಬಗ್ಗೆ ನಿಮ್ಮ ಒಪೀನಿಯನ್ ಏನು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ ನಮಸ್ಕಾರ